ಹೋರಾಟವನ್ನು ನಗರ ಎಸ್ ಸ್ಕೂಲಿಂದ ಆಮೇಲೆ ರೈಲ್ವೆ ಸ್ಟೇಷನ್ ಆಮೇಲೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಲ್ಲಿಂದ ಮುಖಾಂತರ ಜಿಲ್ಲಾಧಿಕಾರಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಸುಮಾರು 10 ವರ್ಷದಿಂದ ಒಂದೇ ರೇಟ್ ಇದೆ. ಅದಕ್ಕೇನಪ್ಪ ಅಂದರೆ ನಾವು 2-3 ಸಾರಿ ಅಂದರು ಇಂಜಿನಿಯರ್ ಅಶೇಷನ್ದವರಿಗೆ ಮನವಿ ಮಾಡಿಕೊಂಡ್ರು, ಅದಕ್ಕಿನ್ನ ಅವರು ಸ್ಪಂದನೆ ಕೊಡ್ತಾ ಇಲ್ಲ. ಅದಕ್ಕೇನಪ್ಪ ಅಂದ್ರೆ ನಾವು ಇದು ಉಗ್ರವಾದ ಹೋರಾಟ ಮಾಡಬೇಕಂದ್ರೆ ಕಾರಣ ಅಂದರೆ ಇಂಜಿನಿಯರ್ಗಳು ಸ್ಪಂದಿಸಿಲ್ಲ ಅಂತಂದೇಳಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಇದು ಏನಪ್ಪ ಅಂದ್ರೆ ಜಿಲ್ಲಾಧಿಕಾರಿಗೆ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಇದು ಸಮಾಜದಲ್ಲಿ ದಿನಬಳಕೆ ವಸ್ತುಗಳು ತುಂಬ ಹೆಚ್ಚಳಾಗಿದೆ, ಒಂದಕ್ಕೆ 2 ಪಟ್ಟಾಗಿದೆ. ಅದಕ್ಕೇನಪ್ಪ ಅಂದ್ರೆ ನಮಗೆ ಹೊಟ್ಟೆ ತುಂಬ್ತಾ ಇಲ್ಲ, ರೇಟ್ನ ಸಾಕಾಗ್ತಲ್ಲ, ಹೊಟ್ಟೆ ತುಂಬ್ತಾ ಇಲ್ಲ. ಆಮೇಲೆ ನಾವು ಏನಪ್ಪ ಅಂದ್ರೆ ವರ್ಷಾನುಗಟ್ಟಲೆ ದುಡ್ದೇನಪ್ಪ ಅಂದ್ರೆ ಉಲ್ಟಾ ನಾವೇನಪ್ಪ ಅಂದ್ರೆ 1-2 ಲಕ್ಷ ರೂಪಾಯಿ ಕೈಲಿ ಕೊಡೋಂಥ ಪರಿಸ್ಥಿತಿ ಆಗಿದೆ. ಅದಕ್ಕೇನಪ್ಪ ಅಂದ್ರೆ ನಮ್ಗೆ ರೇಟ್ ಸಿಗ್ತಾ ಇಲ್ಲ. ಈಗ ನಾವೇನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ರೇಟ್ ಏನಪ್ಪ ಅಂದ್ರೆ ಸಿಗಲಿಲ್ಲಪ್ಪ ಅಂದ್ರೆ ನಾವೇನಂದ್ರೆ ಕಲಬುರಗಿ ಜಿಲ್ಲೆಯಾದಂಥ ಒಂದು ಉಗ್ರವಾದವನ್ನು ಹೋರಾಟ ಮಾಡಬೇಕಾಗತ್ತೆ. ತಾವೇನಪ್ಪ ಅಂದ್ರೆ ಇದಕ್ಕೆಲ್ಲ ಸ್ಪಂದಿಸಬೇಕು. ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಅವರು ಇದಕ್ಕೇನಂದ್ರೆ ನಮಗೆಲ್ಲ ಸ್ಪಂದಿಸಬೇಕು ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ನವ ಕಲ್ಯಾಣ ಕಟ್ಟಡ ಕಾರ್ಮಿಕರ ಅಸೋಸಿಯನ್ ಔರ್ ಗೃಹ ನಿರ್ಮಾಣ ಕೂಲಿ ಕಾರ್ಮಿಕರ ಅಸೋಸಿಯನ್ ದೋನೋ ಜಾಯಿಂಟ್ ಮೇ ಹಮ್ ಮೂಮೆಂಟ್ ಕರೇ. ಮೂಮೆಂಟ್ ಕ್ಯೂ ಕಿಯಾ, ಹಮಾರೇ ಕೋ ಅನ್ಯಾಯ ಹೋ ರಹಾ ಹೈ. ಲೋಕಲ್ ಬಿಲ್ಡರ್ಸ್ ಇಂಜಿನಿಯರ್ಸ್ ಕಾಂಟ್ರಾಕ್ಟರ್ ಪೂರಾ ಲೂಟ್ ರೇ ಲೋಕ್, ಇಸ್ಲಿಯೇ ಹಮಾರೇ ಕೋ ಹಕ್ ನಹೀ ಮಿಲ್ ರಹಾ. ಹಮಾರೇ ಜೋ ಸಂಖ್ಯೆ ಸದರ್ ಹೈ ಪೂರೆ ಮನವಿ ಕಿಯಾ ತೋ ಭೀ ಉನ್ಹೋ ಉನ್ಹೋ ಯೇ ಕುಚ್ ಕಾಂಪ್ರಮೈಸ್ ನಹೀ ಕರೇ. ಇಸ್ಲಿಯೇ ಹಮ್ ಬಹುತ್ ಬಡಾ ಇಸ್ಸೇ ಭೀ ಬಹುತ್ ಬಡಾ ಕರ್ನೆ ವಾಲೆ ಹೈ. ಆಗೇ ಜೋ ಹೈ ನಾ ದೂಸರಾ ಔರ್ ಏಕ್, ಲೇಬರ್ ಡಿಪಾರ್ಟ್ಮೆಂಟ್ ಮೇ ಬಹುತ್ ಭ್ರಷ್ಟಾಚಾರ ಚಲ್ ರಹಾ ಹೈ. ಯೇ ಭ್ರಷ್ಟಾಚಾರ ಕೈಸಾ ಚಲ್ ರಹಾ ಹೈ ಬೋಲೇ ತೋ ವೋ ಬಗರ್ ಲೇಬರ್ ಕಾರ್ಡ್ ಬನ್ ರಹೇ ವಹಾಂ ಪರ್ ಕೋಯಿ ಲೇಬರ್ ನಹೀ ಕ್ಯಾ ಭೀ ನಹೀ. ಅಚ್ಚಾ ಹೈಪೈ ಮೇ ಹೈ ಉನ್ಹೋ ಲೇಬರ್ ಬನ್ತೇ ಹೈ. ವೋ ಆಫೀಸ್ ಮೇ ಗಯೇ ತೋ ಆಫೀಸ್ ಮೇ ಭೀ ಪೂಛತೇ ಹೈ. ವೋ ಪೂರಾ ಕಾಂಟ್ರಾಕ್ಟ್ ಬೇಸ್ ಮೇ ಹೈ. ವೋ ಪೂರಾ ಘಪಲತ್ ಕರ್ ರಹೇ ವಹಾಂ ಅಭಿ ಭೀ ಹಮಾರೇ ಕೋ ನ್ಯಾಯ ನಹೀ ಮಿಲ್ ರಹಾ ಹೈ. ಹಮಾರೇ ಲೋಗೋ ಕೇ ಪಾಸ್ ಬಹುತ್ ಜನೆ ಕೇ ಪಾಸ್ ಸಾರೇ ಲೋಗೋ ಕೇ ಪಾಸ್ ಕಾರ್ಡ್ ನಹೀ ಹೈ ಅಭಿ ತಕ್. ವೋ ಲೋಗೋ ಜಾನೆ ಕೋ ತಯಾರ್ ನಹೀ ಹೈ ಭಾಯಿ. ಹಮ ಬಹುತ್ ಬಹುತ್ ಬೋಲೇ ತೋ ಭೀ ಅಭಿ ಆಗೇ ದಿನ ಮೇ ಹಮ ಚಲ್ ಕೇ ಲೇಬರ್ ಡಿಪಾರ್ಟ್ಮೆಂಟ್ ಭೀ ಹಮಲಾ ಕರ್ಕೆ ವಹಾಂ ಪರ್ ಸ್ಟ್ರೈಕ್ ಕರ್ಕೆ ಬೈಠನೆ ವಾಲೇ ಭೀ ಹೈ. ಹಮಕೋ ನ್ಯಾಯ ಮಿಲೇ ತಕ್ ಜೋ ಪುರಾನೇ ಲೋಗಾ ಡುಪ್ಲಿಕೇಟ್ ಕಿಯಾ ಪೂರಾ ರದ್ದ ಕರೆ ತಕ್ ಭೀ ಹಮ ವಹಾಂ ಪರ್ ಛೋಡ್ನೆ ವಾಲೇ ನಹೀ ಹೈ. ಬಹುತ್ ಬಡಾ ಮೂಮೆಂಟ್ ಹೈ ಹಮಾರಾ ಗುಲ್ಬರ್ಗಾ ಮೇ. ಇಸ್ಸೇ ಪಹಲೆ ಹಮ 95 ಮೇ ಕಿಯೇ ಥೇ. ಇಸ್ಲಿಯೇ ಇತನಾ ಬಾತ್ ಕರ್ಕೆ ಮೈ ಬಾತ್ ಖತಮ್ ಕರ್ಕೆ. ಕಲಬುರಗಿ ಮಹಾನಗರದ ಎಲ್ಲ ಥರದ ಕಟ್ಟಡ ಕಾರ್ಮಿಕರು, ಅವರು ಯಾವುದೇ ಕಟ್ಟಡ ಕಾರ್ಮಿಕರು, ಗೋಂಡಿ ಇರ್ಬೋದು, ಗೋಂಡಿ ಕೆಲಸ ಮಾಡೋರು ಇರ್ಬೋದು, ಕಾರ್ಪೆಂಟರ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಪೇಂಟರ್ ಇರ್ಬೋದು, ಅದೇ ರೀತಿಯಾಗಿ ಬೇರೆ ಬೇರೆ ಎಲ್ಲ ಥರದ ಸುಮಾರು 38 ಥರದ ಕಟ್ಟಡ ಕಾರ್ಮಿಕರು ತಮ್ಮ ತಮ್ಮ ಕೆಲಸಕ್ಕೆ ಬಂದ್ ಮಾಡಿ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ, ನವ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕ ಸಂಘದ ವತಿಯಿಂದ ಒಂದು ಬೃಹತ್ ಜಾಥಾ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ಆ ಮನವಿ ಉದ್ದೇಶ ಏನಂತಂದ್ರೆ, ಸುಮಾರು 10 ವರ್ಷ ಆಯ್ತು ಈಗ ಎಲ್ಲ ರೇಟ್ ಹೆಚ್ಚಾಗ್ಲತ್ತವ. 10 ವರ್ಷ ಮೊದಲ ಪೆಟ್ರೋಲ್ ರೇಟು 70 ರೂಪಾಯಿ ಇತ್ತು, ಈಗ 115 ಹೋಗಿ ಮತ್ತೆ 100 ರೂಪಾಯಿ ಆಗ್ಯದ. ಅದೇ ರೀತಿ ಆರ್ಕಿಟೆಕ್ಚರು ಇಂಜಿನಿಯರ್ದು ರೇಟ್ ಏನಿತ್ತು ಅವಾಗ 1 ಲಕ್ಷ ಇತ್ತು, ಈಗ 5 ಲಕ್ಷ ಆಗ್ಯದ. ಮತ್ತು ಸಿವಿಲ್ ಇಂಜಿನಿಯರ್ದ ರೇಟ್ ಏನದಲ್ಲ 50,000 ಇತ್ತು, ಅವ್ರದ್ದು 4 ಲಕ್ಷ ಆಗ್ಯದ. ಆದರೆ ಗೌಂಡಿದು ಕೆಲಸ ಮಾಡೋರ್ದು ಲೇಬರ್ಗಳದು 10 ವರ್ಷ ಆಯಿತು, ಯಾವುದು ರೇಟ್ ಹೆಚ್ಚಾಗಲ್ಲ, ಯಾವುದು ದರ ಹೆಚ್ಚಾಗಲ್ಲ. ಅಂದ್ರೆ ಹೆಂಗೆ ಬದುಕಬೇಕು ಅವ್ರು, ಹೆಂಗೆ ಬದುಕಬೇಕು? ಇಂಜಿನಿಯರ್ಗಳು ಏಕಪಕ್ಷವಾಗಿ ರೇಟ್ ಹೆಚ್ಚು ಮಾಡ್ತಾರವ್ರು, ಏಕಪಕ್ಷವಾಗಿ ಗುತ್ತ ತಗೋತಾರವ್ರು.
ಮೊದಲೇನಾದಲ್ಲ ಒಂದು 30x40 ಪ್ಲಾಟ್ ಮನಿ ಕಟ್ಟಬೇಕಾದ್ರೆ 15 ಲಕ್ಷ ತಗೋತಿದ್ರು, ಈಗ 25 ಲಕ್ಷ ತಗೋತಾರ. ನಮಗೆ ಗೌಂಡಿಗಳಿಗೆ ಅದೇ ರೇಟ್ ಕೊಡ್ತಾರ, ಲೇಬರ್ಗಳಿಗೆ ಅದೇ ರೇಟ್ ಕೊಡ್ತಾರ, ಕಾರ್ಪೆಂಟರ್ ಲೇಬರ್ಗಳಿಗೆ ಅದೇ ರೇಟ್ ಕೊಡ್ತಾರ, ಒಟ್ಟಾರೆ ಎಲ್ಲರಿಗೂ ಅದೇ ರೇಟ್ ಕೊಡ್ತಾರ. ಈ ರೀತಿಯಾಗಿ ನೀವು ಅನ್ಯಾಯ ಮಾಡತ್ತೀರಿ, ಶೋಷಣೆ ಮಾಡತ್ತೀರಿ. ಮತ್ತು ಇಂಥ ಅನ್ಯಾಯ ಇಂಥ ಶೋಷಣೆ ಯಾವ ನಡೆದದಂದ್ರೆ ಆ ಇಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಇಂಜಿನಿಯರ್ಗಳಿಗೆ, ಆರ್ಕಿಟೆಕ್ಚರ್ ಇಂಜಿನಿಯರ್ಗಳಿಗೆ, ಗುತ್ತಿಗೆದಾರ್ಗಳಿಗೆ ಕರೆಸಿ ಮೀಟಿಂಗ್ ಮಾಡಿ ಕಟ್ಟಡ ಕಾರ್ಮಿಕರಿಗೆ ಏನಪ್ಪ ನ್ಯಾಯ ಒದಗಿಸ್ಕೊಡ್ಬೇಕು. ನಮ್ಮದೇ ಆದಂಥ ಇವತ್ತಿನ ದಿವಸ ದರ ಕೊಡ್ತಾ ಇದ್ದೀವಿ, ಮನೆ ಪತ್ರ ಕೊಡ್ತಾ ಇದ್ದೀವಿ, ಅದಕ್ಕೆ ಗೌಂಡಿ ರೇಟ್ ಇರಬೇಕು, ಮತ್ತು ನಮ್ಮ ಲೇಬರ್ ರೇಟ್ ಎಷ್ಟಿರಬೇಕು, ಕಾರ್ಪೆಂಟರ್ ರೇಟ್ ಎಷ್ಟಿರಬೇಕು, ಬಂಡ ಹಚ್ಚೋರ ರೇಟ್ ಎಷ್ಟಿರಬೇಕು, ಅದೇ ರೀತಿಯಾಗಿ ಕಲ್ಲು ಕೆತ್ತಂಥ ರೇಟ್ ಹೆಚ್ಚಿರಬೇಕು. ಒಟ್ಟಾರೆ ಎಲ್ಲ ಥರ ಕಟ್ಟಡ ಕಾರ್ಮಿಕರದ ರೇಟ್ಗಳು ಎಷ್ಟಿರಬೇಕು ಏನಿಲ್ಲ ನಮಗೂ ಹೆಚ್ಚು ಮಾಡಬೇಕು. ನಮ್ಮನ್ನು ಜನ್ಮಸಿದ್ಧ ಹಕ್ಕದ, ಸಂವಿಧಾನಬದ್ಧವಾದ ಹಕ್ಕದ. ಇವತ್ತಿನ ದಿವಸ ನಗರೇಶ್ವರ ಶಾಲೆಯಿಂದ ಹಿಡ್ಕೊಂಡು ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ತನಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಗಾಂಧಿ ಮಾರ್ಗವಾಗಿ ಅಹಿಂಸಾ ಮಾರ್ಗವಾಗಿ ನಾವು ಈ ಹೋರಾಟ ಮಾಡ್ಕೊಟ್ಟು ಬಂದಿದ್ದೀವಿ. ಯಾರಿಗೇನು ಕಲ್ಲು ಹೊಡೆದಿಲ್ಲ, ಯಾರಿಗೆ ಮನಸ್ಸು ನೋಯಿಸಿಲ್ಲ. ಅದಕ್ಕೆ ಇಂಥ ಒಂದು ಹೋರಾಟಕ್ಕೆ ಈ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಸ್ಪಂದಿಸಿ ಮಾನ್ಯ ಮೇಡಮ್ ಅವರು ಏನದೆಲ್ಲ ಕಾಂಟ್ರಾಕ್ಟರ್ಗಳಿಗೆ, ಇಂಜಿನಿಯರ್ಗಳಿಗೆ, ಆರ್ಕಿಟೆಕ್ಟ್ ಇಂಜಿನಿಯರ್ಗಳಿಗೆ ಕರೆಸಿ ಮಾತಾಡಬೇಕು. ನಮ್ಮ ಅದನ್ನು ಸಮರ್ಪಕವಾದ ದರ ಸಿಗಬೇಕು ನಮಗೆ. ಒಂದು ಇವತ್ತಿನ ದಿವಸ ಇದು ಶಾಂಪಲ್ ಅದ, ಇದು ನಮ್ಮ ಹೋರಾಟ ಒಂದಿನ ಬಂದ್ ಮಾಡಿ ಶಾಂಪಲ್ ಹೋರಾಟ ಅದ. ನಾಳಿನ ದಿವಸ ನಮ್ಮ ಹೋರಾಟಕ್ಕೆ ಇಂಜಿನಿಯರ್ಗಳು, ಆರ್ಕಿಟೆಕ್ಟ್ ಇಂಜಿನಿಯರ್ಗಳು ಸ್ಪಂದನೆ ಕೊಟ್ಟಿಲ್ಲ, ಜಿಲ್ಲಾಧಿಕಾರಿಗಳು ಸ್ಪಂದನೆ ಕೊಟ್ಟಿಲ್ಲ ಅಂದ್ರೆ ನಾವೇನದಲ್ಲ ಉಗ್ರ ಸ್ವರೂಪವಾಗಿ ನಿರಂತರವಾದ ಹೋರಾಟ ಮಾಡಬೇಕಾಯ್ತದ. ಅದಕ್ಕೆ ಕನಿಷ್ಠ ನಾವೇನಪ್ಪ ಮಿನಿಮಮ್ ಒಂದು ವಾರ ಟೈಮ್ ಕೊಡ್ತಾ ಇದ್ದೀವಿ, ಮ್ಯಾಕ್ಸಿಮಮ್ 2 ವಾರ ನೋಡ್ತೀವಿ. ಆ ನಂತರ ನಾವೆಲ್ಲ ಕಟ್ಟಡ ಕಾರ್ಮಿಕರು ಒಂದು ಕಡೆ ಸಭೆ ಸೇರಿಕೊಂಡು ನಿರಂತರವಾಗಿ ಅವಿರತವಾಗಿ ಹಂತ ಹಂತವಾದ ನಾವು ಉಗ್ರ ಸ್ವರೂಪದ ಹೋರಾಟ ಅನಿವಾರ್ಯ ಆಗ್ತದ. ಅದಕ್ಕೆ ಮಾನ್ಯ ಮೇಡಮ್ ಅವರಲ್ಲಿ ಜಿಲ್ಲಾಧಿಕಾರಿಗಳನ್ನು ವಿನಂತಿ ಮಾಡ್ತೀವಿ, ತಕ್ಷಣ ನಮ್ಮ ಹೋರಾಟಕ್ಕೆ ಸ್ಪಂದಿಸಬೇಕು, ನಮ್ಮ ನ್ಯಾಯ ಕೊಡಬೇಕು, ನಮ್ಮ ದರಗಳನ್ನು ಹೆಚ್ಚಾಗಬೇಕು, ನಮ್ಮನ್ನು ಬದುಕಲಿಕ್ಕೆ ಎಲ್ಲ ರೀತಿಯಲ್ಲಿ ದುಡ್ಡು ನಮಗೆ ಸಿಗಬೇಕು. ಪ್ರತಿದಿನ ದುಡಿಯಂಥ ದುಡ್ಡು ನಮಗೆ ಸಿಗಬೇಕು. ನೀವೇ ಗೊತ್ತೊಂದು ದಿವಸ ಇಂಜಿನಿಯರ್ಗಳು ಗುತ್ತಿಗೆದಾರ್ಗಳು ಕೂಡಿ ಏನಾದರೂ ರೇಟ್ ಹೆಚ್ಚು ಮಾಡ್ತಾರೆ, ಅವ್ರ ಸರಿ ಭಾಳಷ್ಟು ಸಲ ಮಾತಾಡ್ದೇವೆ ನಾವು. ಇಂಜಿನಿಯರ್ಗಳಿಗೆ ಮನವಿ ಕೊಟ್ಟೀವಿ, ಆರ್ಕಿಟೆಕ್ಟ್ ಇಂಜಿನಿಯರ್ಗಳಿಗೆ ಮನವಿ ಕೊಟ್ಟೀವಿ, ಆದರೆ ಯಾವುದೂ ಉಪಯೋಗ ಆಗಿಲ್ಲ. ಇವತ್ತೇನದಲ್ಲ 23ನೇ ತಾರೀಕಿನ ದಿವಸ ಗುರುವಾರ ಎಲ್ಲ ಕಟ್ಟಡ ಕಾರ್ಮಿಕರು ಕೆಲಸ ಬಂದ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾಯಕರಾದಂಥ ಮಾನ್ಯ ಪ್ಯಾಟಿಯವರು, ಜ್ಞಾನ ಮಿತ್ರ ಅವರು, ಅದೇ ರೀತಿಯಾಗಿ ನಮ್ಮ ಭೀಮರಾಯ್ ಅವರು, ರಮೇಶ್ ಅವರು, ಮತ್ತು ನಮ್ಮ ಅನೇಕ ಮಿತ್ರರು, ಈ ಒಂದು ಸಂಘಟನೆ ಮಿತ್ರರು, ನವ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕ ಸಂಘದ ವತಿಯಿಂದ ನಾವೇನು ಮನವಿ ಕೊಡ್ತಾ ಇದ್ದೀವಿ. ಈ ಮನವಿಗೆ ನಮ್ಮ ಎಂಡಿನಿಂದ ಸ್ಪಂದನೆ ಸಿಗಬೇಕಂತ ಹೇಳ್ತಾ ನಾನು ಒಂದು ಜೈಘೋಷ ಹೊಡ್ತೀನಿ, ನವ ಕಲ್ಯಾಣ ಕಟ್ಟಡ ಕಾರ್ಮಿಕರಿಗೆ. ಸಂಘದ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿವಸ ನಮಗೆ ಸುಮಾರು 10 ವರ್ಷದಿಂದ ಕಟ್ಟಡ ಕಾರ್ಮಿಕರಿಗೆ ಒಂದೇ ರೇಟ್ ಇದೆ. ನಾವು ಸುಮಾರು 5 ತಿಂಗಳಿಂದ ಬೆಂಗಳೂರುವರೆಗೆ ಮನವಿ ಪತ್ರ ಕೊಟ್ಟಿವಿ, ಅಥವಾ ಇಂಜಿನಿಯರ್ ಅಸೋಸಿಯೇಷನ್ಗೂ ಮನವಿ ಪತ್ರ ಕೊಟ್ಟಿದ್ವಿ. ಅವರು ಇವತ್ತಿನ ದಿವಸ ಸ್ಪಂದಿಸಿಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಉಗ್ರವರ ಹೋರಾಟ ಮಾಡಬೇಕಾದ್ರೆ ಕಾರಣ ಏನಂತಂತಂದ್ರೆ ಅವರು ಸ್ಪಂದಿಸಿಲ್ಲ. ಅದಕ್ಕೆ ನಾವು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಸರ್ಕಾರ ದಿನನಿತ್ಯ ಡೀಸೆಲ್ ರೇಟು, ಪೆಟ್ರೋಲ್ ರೇಟು, ಬ್ಯಾಳಿ ರೇಟು, ಬಸ್ ರೇಟು, ಮತ್ತೆ ಟ್ರೈನ್ ರೇಟು, ಪ್ರತಿಯೊಂದು ರೇಟ್ ಜಾಸ್ತಿ ಮಾಡ್ತಾ ಇದೆ. ಉಸುಗು ರೇಟ್ ಪ್ರತಿಯೊಂದು ರೇಟ್ ಜಾಸ್ತಿ ಮಾಡ್ತಾ ಇದೆ. ಆದ್ರೆ ಕಟ್ಟಡ ಕಾರ್ಮಿಕರು ಇವತ್ತು ಸರ್ಕಾರಕ್ಕೆ ಕಣ್ಣು ಕಾಣ್ತಾ ಇಲ್ವಾ? ಏನ್ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅವರು? ಎಷ್ಟು ವರ್ಷದಿಂದ ನಾವು ಸುಮಾರು 10 ವರ್ಷದಿಂದ ಒಂದೇ ರೇಟ್ ಇದೆ. ಅದಕ್ಕಾಗಿ ನಾವು ಸರ್ಕಾರಕ್ಕೆ, ನಮ್ಮ ಕಲಬುರಗಿಯಲ್ಲಿ ಇರತಕ್ಕಂಥ ಇಂಜಿನಿಯರ್ ಅಸೋಸಿಯೇಷನ್ ಅವರಿಗೆ ನಾವು ಏನು ಇನ್ನೊಂದು ಸರ್ತಿ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ. ಏನಪ್ಪ ಅಂತಂದರೆ ಇದು ಎಚ್ಚೆತ್ತುಕೊಳ್ಳಿಕೆಸಿಂದ ಒಂದು ರೇಟ್ ಸರಿಯಾದ ರೀತಿಯಲ್ಲಿ ನಮಗೆ ರೇಟ್ ಕೊಡಬೇಕು. ಯಾಕಂತಂದರೆ ಇವತ್ತಿನ ದಿವಸ ನೋಡಿ, ಇವತ್ತು 300-400 ರೂಪಾಯಿದಲ್ಲಿ ದುಡಿದಕ್ಕೆಸಿಂದ ಇವತ್ತಿನ ದಿವಸ ಹೋದ ವರ್ಷ ಲಾಕ್ಡೌನಲ್ಲಿ 200 ರೂಪಾಯಿ ಕೆಜಿ ಏನಾಗಿತ್ತು, ಉಳ್ಳಾಗಡ್ಡಿ ಆಗಿತ್ತು. ನಾವು ಬಡವರು ಎಲ್ಲಿಂದ ಕೊಂಡು ಉಣೋದು? ಇವತ್ತಿನ ದಿವಸ ಮೊನ್ನೆ 15 ದಿವಸನೇ ಟೊಮೆಟೆ 100 ರೂಪಾಯಿ ಕೆಜಿ ಆಗಿತ್ತು. ಈಗ 400-300 ರೂಪಾಯಿ ದುಡಿದಕ್ಕಿಸಿದ ಎಲ್ಲಿ ಹೊಟ್ಟೆ ಬೇಕಾಗುತ್ತೆ? ಆಗೋದಿಲ್ಲ. ಅದಕ್ಕೆ ಇವತ್ತಿನ ದಿವಸ ನಾವೊಂದು ರೇಟ್ ಲಿಸ್ಟ್ ಫೈನಲ್ ಮಾಡಿದ್ದೀವಿ. ಅದಕ್ಕೆ ಇಂಜಿನಿಯರ್ ಕಲಬುರಗಿಯಲ್ಲಿ ಇರ್ತಕ್ಕಂಥ ಇಂಜಿನಿಯರ್ ಅಸೋಸಿಯೇಷನ್ ಹಾಗೂ ಸರ್ಕಾರ ಏನು ಗಮನಕ್ಕೆ ತಗೋತೋ ಒಂದು ಒಳ್ಳೆ ರೀತಿಯಲ್ಲಿ 175 ರೂಪಾಯಿ ಬಿಲ್ಟಪ್ ಏರಿ ಅಂತ ಹಿಡಿದ್ವಿ. ಇವತ್ತಿನ ದಿವಸ ಪಾಯ ತೊಡೋರು ಹಿಡ್ಕೊಂಡು ಪೇಂಟ್ರು, ಮತ್ತು ಸೆಂಟ್ರಿಂಗ್ ಅವರು, ಫರ್ನಿಚರ್ದವರು, ಪಿ ಎಫ್ ಪಿದವರು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ಗ್ಯಾರಂಟಿದವರು, ಎಷ್ಟು ಜನ ಬರ್ತಾರೋ ಅವರೆಲ್ಲರಿಗೆ ಒಂದು ನಿಗದಿತವಾಗಿ ರೇಟ್ ಕೊಡ್ಬೇಕಂತೇಳಿ ಇವತ್ತಿನ ದಿವಸ ನವ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ನಾನು ಕಾರ್ಯದರ್ಶಿ ಮಾತಾಡಿ ಇವತ್ತು ಮಾತಾಡೋಕ್ಕೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟೋದಕ್ಕೆ ಧನ್ಯವಾದ ಹೇಳ್ತಾ ಇವತ್ತು ಜೈಕಾರ ಹಾಕ್ತಾ ನಾನು 2 ಮಾತು ಮುಗಿಸ್ತೇನೆ.